ಮೈಸೂರಿನಲ್ಲಿಂದು ಕೃಷ್ಣರಾಜ ಯುವಕರ ಬಳಗದ ವತಿಯಿಂದ ಕುರುಬಾರ ಹಳ್ಳಿಯ ಕನಕ ಸಮುದಾಯ ಭವನದಲ್ಲಿ ಆ ಭಾಗದ ನಿರಾಶ್ರಿತರಿಗೆ ಬಡವರಿಗೆ ಮನೆ ಕೆಲಸದ ಮಹಿಳೆಯರಿಗೆ ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಮತ್ತು ಕುರುಬಾರಳ್ಳಿಯ ಯಜಮಾನರುಗಳು ಅಗತ್ಯ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ರಾಜೇಶ್, ಶ್ರೀನಿವಾಸ್, ಪವನ್, ಸಿದ್ದರಾಮು, ಶಶಿರಾಜು, ಕುರುಬಾರಳ್ಳಿ ಪ್ರಕಾಶ್, ಬಸವರಾಜ, ಶಂಕರ್, ಧನ್ಪಾಲ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮ ಕುರಿತು ಕಾಂಗ್ರೆಸ್ ಮುಖಂಡರಾದ ಎನ್ಎಂ ನವೀನ್ ಕುಮಾರ್ ಮಾತನಾಡಿದರು. ವರದಿ ಕ್ಯಾಮರಾಮನ್ ಅರ್ಸು ಜೊತೆ ಮಹೇಶ್, ಶ್ರೀಗರಿ ನ್ಯೂಸ್, ಮೈಸೂರು. ಇವತ್ತು ಏನು ಮೈಸೂರು ನಗರಾದ್ಯಂತ ಕರೋನಾ ಒಂದು ಅಬ್ಬರದಿಂದ ಜನ ತತ್ತರಿಸೋಗಿದ್ದಾರೆ. ಇದೇ ನಿಟ್ಟಿನಲ್ಲಿ ನಾವು ಕೃಷ್ಣರಾಜ ಯುವಕರ ಬಳಗದಿಂದ ಇಡೀ ಕೃಷ್ಣರಾಜ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಏರಿಯಾಗಳಲ್ಲಿ ಆಹಾರ ಕಿಟ್ನ ಒಂದು ಹಂಚತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದೇ ರೀತಿ ಇವತ್ತು ಈ ಒಂದು ಕನಕ ಭವನದಲ್ಲಿ ಇವತ್ತು ನಾವು ಕುರುಬಾರಳ್ಳಿಯ ಇವತ್ತೇನು ಜನತೆ ಇದ್ದಾರೆ ಅವರ ಪೈಕಿ ಒಂದಷ್ಟು ಒಂದು ಸರಿಸುಮಾರು ಒಂದು 20-25 ಕುಟುಂಬಗಳನ್ನ ಇವತ್ತು ಆಯ್ಕೆ ಮಾಡಿ ಅವ್ರಿಗೆ ಒಂದು ಕಿಟ್ ಹಂಚತಕ್ಕಂಥ ಕಾರ್ಯಕ್ರಮ ಮಾಡಬೇಕು, ಈ ಭಾಗದಲ್ಲಿ ಇರತಕ್ಕಂಥವ್ರಿಗೂ ಅನುಕೂಲ ಮಾಡಬೇಕು ಅಂತ ನಮ್ಮ ಧನ್ಪಾಲ್ ಅವರು ಮತ್ತು ನಮ್ಮ ಬಸವರಾಜ್ ಅವರು ಇವರು ಯಜಮಾನರಾದಂಥ ಶಂಕರ್ ಅವರು ಎಲ್ಲರೂ ಕೂಡ ತಿಳಿಸಿದರು. ಆ ರೀತಿ ಇವತ್ತು ಇಲ್ಲೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ಕರೋನಾ ಮಹಾಮಾರಿಯ ಬಗ್ಗೆ ಒಂದು ಅವೇರ್ನೆಸ್ ಅಂತಂದರೆ ಲಸಿಕೆ ಹಾಕಿಸ್ಕೋಬೇಕು, ಯಾರು ಕೂಡ ಹಿಂದೇಟು ಹಾಕಬಾರ್ದು, ಮತ್ತು ಮಾಸ್ಕ್ಗಳು ಹಾಕಬೇಕು ಅನ್ನತಕ್ಕಂಥ ಒಂದು ಅಭಿಯಾನ ಕೂಡ ಇವತ್ತು ನಾವು ಅವ್ರಿಗೆ ವಿಷಯನ ತಿಳಿಸ್ಕೊಟ್ಟು ಮಾಸ್ಕ್ ಮತ್ತು ಕಿಟ್ಗಳನ್ನ ಹಂಚತಕ್ಕಂಥ ಕೆಲಸ ಇವತ್ತು ಇಲ್ಲಿ ಮಾಡಿದ್ದೀವಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ಶ್ರೀಗರಿ.